ರಾಮ ಜನ್ಮಭೂಮಿ ತೀರ್ಪು ಸ್ವಾಗತಾರ್ಹವಾಗಿದ್ದು ಸಮ ಪ್ರಧಾನಿಗಳು ಹೇಳದಂತೆ ಇದು ಯಾರು ಗೆಲುವು ಸೋಲು ಅಲ್ಲ ಎಂದ ಸಚಿವ ಪ್ರಹ್ಲಾದ ಜೋಶಿ ಹೇಳಿದರು. ನಗರದಲ್ಲಿ ಮಾತನಾಡಿದ ಅವರು, ಈ ತೀರ್ಪು ಎಲ್ಲರೂ ಒಪ್ಪಿಕೊಂಡು ಸರ್ವಧರ್ಮ ಗೌರವ ಎಲ್ಲರೂ ಸಹಬಾಳ್ವೆ ಮಾಡುವ ಮೂಲಕ ಸೌಹಾರ್ದತೆಯಿಂದ ಬಾಳಬೇಕಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಒಪ್ಪಿಕೊಳ್ಳುವುದು ಅನಿವಾರ್ಯವಾಗಿದೆ. ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ನೋಡಿಕೊಂಡು ದೇಶದ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಎಂದರು. ಎಲ್ಲ ಅಂಶಗಳನ್ನು ಪರಿಗಣಿಸಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದ್ದಾರೆ, ತೀರ್ಪನ್ನು ನಾನು ಸ್ವಾಗತಿಸ್ತೇನೆ. ಮತ್ತು ಇದು ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಂತೆ ಈ ತೀರ್ಪು ಯಾರ ಗೆಲುವು ಯಾರ ಸೋಲು ಅಲ್ಲ. ಈ ತೀರ್ಪಿನ ಮೂಲಕ ನಾವೆಲ್ಲರೂ ಈ ತೀರ್ಪನ್ನು ಒಪ್ಪಿಕೊಂಡು ಭಾರತ ಎಂದಿಗೂ ಸೌಹಾರ್ದತೆ ಮತ್ತು ಸರ್ವಧರ್ಮರ ಸಮಭಾವ ಪರಧರ್ಮ ಗೌರವ ಇದು ಭಾರತದ ಹಿರಿಮೆ. ಯಾವತ್ತು ಸುಪ್ರೀಂ ಕೋರ್ಟ್ ಎಲ್ಲ ಅಂಶಗಳಿಂದ ಪರಿಗಣಿಸಿ ಒಂದು ಅತ್ಯುತ್ತಮವಾದ ನಿರ್ಣಯವನ್ನು ಕೊಟ್ಟಿದೆ. ಆ ನಿರ್ಣಯವನ್ನು ಎಲ್ಲರೂ ಅತ್ಯಂತ ಸಹರ್ಷದಿಂದ ಒಪ್ಪಿಕೊಂಡು ಒಳ್ಳೆಯ ರೀತಿಯ ಸಹಬಾಳ್ವೆಯನ್ನು ಮಾಡೋದ್ರ ಮೂಲಕ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ಭಾರತದ ದೇಶದ ಹಿರಿಮೆ ಗರಿಮೆಯನ್ನು ಜಗತ್ತಿನಲ್ಲಿ ಹೆಚ್ಚಿಸಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ. ನಾವು ಎಷ್ಟು ಸೌಹಾರ್ದತೆಯಿಂದ ಬಾಳ್ತೀವಿ ಜಗತ್ತು ನಮ್ಮನ್ನು ಗುರುತಿಸ್ತದೆ. ಆ ಹಿನ್ನೆಲೆಯಲ್ಲಿ ಈ ತೀರ್ಪನ್ನು ಸರ್ವರು ಗೌರವಿಸಿ ಮತ್ತು ಮುಂದಿನ ದಿವಸಗಳಲ್ಲಿ ಎಲ್ಲರೂ ಸೇರಿ ಈ ಸೌಹಾರ್ದತೆಯ ಕೆಲಸವನ್ನು ಮಾಡೋಣ. ಸುಪ್ರೀಂ ಕೋರ್ಟಿನ ತೀರ್ಪನ್ನು ಒಪ್ಪುವುದು ಅನಿವಾರ್ಯವಿದೆ ಮತ್ತು ನಾವು ಬರೀ ಅನಿವಾರ್ಯ ಅನ್ನೋ ಕಾರಣಕ್ಕೆಲ್ಲ ಸಹಕರಿಸಿದ್ದಾರೆ ನಾವು ಒಪ್ಪಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡಿದ್ದೇನೆ. ಅದೆಲ್ಲ ಸುಪ್ರೀಂ ಕೋರ್ಟಿನ ವಿವರವಾದಂಥ ಜಜ್ಮೆಂಟನ್ನು ಅಧ್ಯಯನ ಮಾಡಿದ ನಂತರ ನಾವು ಅದನ್ನು ಏನೇನು ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಕ್ರಮವನ್ನು ಭಾರತ ಸರ್ಕಾರ ಅಲ್ಲ ಆರ್ಗ್ಯುಮೆಂಟ್ಗಳು ಇತ್ಯಾದಿ ನಿರೀಕ್ಷೆ ಮತ್ತು ನಿರೀಕ್ಷೆ ಇತ್ತೋ ಇಲ್ಲೋ ಅನ್ನೋದಕ್ಕಿಂತ ಹೆಚ್ಚಾಗಿ ಅಥವಾ ಸುನ್ನಿವಾಗ ಕೋರ್ಟ್ ಪರವಾಗಿ ಬರುತ್ತೆ ಅಂತ ಹೇಳ್ಕೊಂಡು ಎರಡೂ ಅಲ್ಲೇನು ವಾದವಿವಾದವನ್ನು ಮಾಡ್ತಾಯಿದ್ರು ಎರಡೂ ಪಕ್ಷರು ಅವು ಹೇಳ್ತಾ ಇದ್ರು. ಅದರ ಪ್ರಶ್ನೆ ಏನು ಅಂತಂದರೆ ಇವತ್ತು ಒಂದು ಜಜ್ಮೆಂಟ್ ಬಂದ ನಂತರ ಸುಪ್ರೀಂ ಕೋರ್ಟಿನ ಈ ಜಜ್ಮೆಂಟನ್ನು ಒಪ್ಪಿಕೊಂಡು ಮುಂದೆ ನಾವು ಶಾಂತಿ ಸುವ್ಯವಸ್ಥೆ ಸೌಹಾರ್ದತೆಗೆ ಧಕ್ಕೆ ಆಗಲಾರದಂತೆ ಇಡೀ ದೇಶದಲ್ಲಿ ವರ್ತಿಸಿ, ಯಾಕಂದರೆ ಎಲ್ಲಿ ಶಾಂತಿ ಇರ್ತದೋ ಅಲ್ಲಿ ಅಭಿವೃದ್ಧಿ ಆಗ್ತದೆ. ಇವತ್ತು ಭಾರತ ದೊಡ್ಡ ಪ್ರಮಾಣದಲ್ಲಿ ಜಗತ್ತಿನಲ್ಲಿ ಭಾರತದ ಹಿರಿಮೆ ಗರಿಮೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಈ ಹಿರಿಮೆ ಗರಿಮೆಯನ್ನು ಉಳಿಸಬೇಕಂತ ದೇಶದಲ್ಲಿ ಸೌಹಾರ್ದತೆ ಇರಬೇಕು, ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಬೇಕಂದ್ರೆ ಶಾಂತತೆ ಎಲ್ಲವೂ ಇರಬೇಕು. ಆದ್ದರಿಂದ ಸುಪ್ರೀಂ ಕೋರ್ಟಿನ ಈ ತೀರ್ಪನ್ನು ಎಲ್ಲರೂ ಸಹರ್ಷದಿಂದ ಮತ್ತು ಸಮಚಿತ್ತದಿಂದ ಇದನ್ನು ಒಪ್ಪಿಕೊಳ್ಬೇಕು ಅನ್ನುವಂಥದ್ದನ್ನು ನಾನು ಎಲ್ಲರಿಗೂ ವಿನಂತಿ ಮಾಡಿ. ಥ್ಯಾಂಕ್ ಯು.